ನನ್ನ ಹೆಸರು ಚನ್ನಕೇಶವ ಅಂತೇಳಿ. ನಾನು ತಿಂಡ್ಲು ಬಾಯ್ಸ್ ಗ್ರೂಪ್ನ ನಾನು ಒಬ್ಬ ಸದಸ್ಯ. ನಾವು ಲಾಕ್ಡೌನ್ ಟೈಮಲ್ಲಿ ತುಂಬಾ ಬಡ ಜನರಿಗೆ ದವಸ ಧಾನ್ಯಗಳು ಮತ್ತು ಆಹಾರದ ಸಾಮಗ್ರಿಗಳನ್ನು ಎಲ್ಲನೂ ನಾವು ವಿತರಣೆ ಮಾಡಿದ್ದೀವಿ. ಈ ಇದಕ್ಕೆ ಹೆಚ್ಚಿನಾಗಿ ಸ್ಪಂದನೆ ಮಾಡಿದಂಥ ನಮ್ಮ ಆನಂದ್ ಅವರು ಇದಕ್ಕೆ ತುಂಬ ಸಹಕಾರ ಕೊಟ್ಟರು. ಹಾಗೆಯೇ ಎಲ್ಲ ನಮ್ಮ ತಿಂಡ್ಲು ಬಾಯ್ಸ್ ತಂಡದ ವತಿಯಿಂದ ಸುಮಾರು 43 ದಿವಸ ನಾವು ಸತತವಾಗಿ ಯಾರಿಗೆ BBMP ಅವರಿಗಿರಬಹುದು, KEB ಅವರಿಗಿರಬಹುದು, ಪೊಲೀಸ್ ಅವರು ಇರ್ಬೋದು, ವಾರಿಯರ್ಸ್ ಇರ್ಬೋದು, ಎಲ್ಲರಿಗೂ ಯಾರೇ ಬಂದು ಮಧ್ಯಾಹ್ನದ ಊಟ ಯಾರೇ ಬಂದು ಮಾಡೋದಕ್ಕೆ ಬಂದರೂ ನಾವು ಯಾರನ್ನು ಇದು ಮಾಡದೇ ಸಂತೋಷದಿಂದ 43 ದಿವಸ ನಮ್ಮ ತಿಂಡ್ಲು ಬಾಯ್ಸ್ ವತಿಯಿಂದ ನಾವು ವಿತರಣೆ ಮಾಡಿದ್ವಿ. ಮತ್ತು ಬೆಳಗಿನ ಉಪಹಾರ ಸುಮಾರು 2-2.5 ಸಾವಿರ ಪಾಕೆಟ್ಸ್ ಎಲ್ಲ ನಮ್ಮ ತಿಂಡ್ಲು ಬಾಯ್ಸ್ ಒಂದು 20-25 ಜನ ಒಂದು 15 ಸ್ಕೂಟ್ರಲ್ಲಿ ಬಾಕ್ಸ್ಗಳಲ್ಲಿ ತೊಗೊಂಡೋಗಿ ಒಬ್ಬೊಬ್ಬರು ಒಂದೊಂದು ಏರಿಯಾ, ಇವತ್ತು ನಾನು ಈ ಏರಿಯಾ ಹೋಗ್ತೀನಿ ನೀವು ಹೋಗಿ ಹೀಗೆ. ಮತ್ತು ಸಂಜೆ ಸುಮಾರು 7 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ರೆ 9:30 ಆಗ್ತಾಯಿತ್ತು. ಹೀಗೆ ನಿರಂತರವಾದಂಥ ಒಂದು ಕಠಿಣ ಸಮಯದಲ್ಲಿ ನಮ್ಮ ತಿಂಡ್ಲು ಬಾಯ್ಸು ತುಂಬಾ ಚೆನ್ನಾಗಿ ಶ್ರಮವಹಿಸಿ ಬಡ ಜನತೆಗೆ ಆಹಾರ ಆಗ್ಬೋದು ಮತ್ತು ಅವ್ರಿಗೆ ಏನಾದರೂ ಕಷ್ಟ ಅಂತ ಹೇಳಿದ್ರೆ ದಿನಸಿ ಆಗ್ಬೋದು. ಯಾಕಂದರೆ ಆ ಟೈಮಲ್ಲಿ ಸುಮಾರು ಜನ ಎಲ್ಲ ಕೆಲಸಗಳು ಕಳ್ಕೊಂಡ್ರು. ಆ ಟೈಮಲ್ಲಿ ಸುಮಾರು ಒಳ್ಳೊಳ್ಳೆಯವರೇ ಅಯ್ಯೋ ನಮಗೊಂಚೂರು ಏನಾದರೂ ಸಲಹೆ ಮಾಡಿ ಅಂತ ಹೇಳಿದಾಗ ನಾವು ತಿಂಡ್ಲು ಬಾಯ್ಸ್ ವತಿಯಿಂದ 100ಕ್ಕೆ 100 ಸತ್ಯವಾಗಿ ಯಾರ ಹತ್ರ ಯಾವುದೇ ಒಂದು ಬೇಡಿಕೆ ಇದು ಮಾಡದೇ ಮಾಡಿದ್ವಿ. ಹಾಗೆ ನಮ್ಮ ಈ ನಿರಂತರವಾದಂಥ ಕೆಲಸ ನೋಡಿದಾಗ ಸುಮಾರು ಜನ ದಾನಿಗಳು ನನ್ನದು ಇಂಥ ಒಂದು ಏನೋ ಅವರ ಕೈಲಾಗಿದ್ದ ಸಹಾಯ, ನಿಮ್ಗೇನು ಬೇಕು ಅಂತ ಕೇಳೋರು, ನಾವು ಬೇಕು ಅಂತ ಏನೂ ಕೇಳ್ತಾ ಇರಲಿಲ್ಲ. ನಿಮ್ಮಿಂದೇನಾಗುತ್ತೆ ಈಗ ನಾವು ಬೇಕು ಅಂತ ಕೇಳೋಂಗಿಲ್ಲ, ಯಾಕಂದರೆ ಅದು ನಮ್ಮ ಸ್ವಾರ್ಥ ಆಗ್ಬಿಡುತ್ತೆ. ನಿಮ್ಮಿಂದೇನಾಗುತ್ತೆ? ಸೊ ಹಾಗಾಗಿ ಸುಮಾರು ಜನ ಎಲ್ಲ ಎಲ್ಲಿ ನಮ್ಮ ಕೊಡಗಿಳ್ಳಿಯಿಂದ ನಮ್ಮ ಹುಡುಗರಾಗಿರ್ಬೋದು ಅವರು ಅಷ್ಟೇ, ಹಣ ನಿಮಗೇನು ಬೇಕು, ನಮಗೇನಪ್ಪ ಎಲ್ಲ ಬೇಕು, ನಿಮ್ಮಿಂದೇನಾಗುತ್ತೆ ಅದು ಕೊಡಿ ಅಂದಾಗ ಸುಮಾರು 10,000-20,000 ಕಿಟ್ಗಳು ಅವರು ನಿಮಗೆ ಅಲ್ಲಿ ಅಡುಗೆ ಮಾಡ್ತಿರಲ್ಲ ಅಂತೇಳಿ ದಿನಸಿ ಆಗ್ಬೋದು ಮತ್ತು ಈ ಮಸಾಲೆ ಐಟಮ್ಸ್ ಆಗ್ಬೋದು ಎಲ್ಲ ಸಹಾಯ ಮಾಡಿದ್ದಾರೆ. ಸೊ ಅಕ್ಕಿನೂ ಅಷ್ಟೇ, ನಾವು ನೋಡಿ ನಾವು 43 ದಿವಸದ್ದು ಮುಗಿಸಿ ನಾವು ಊಟ ಸ್ಟಾಪ್ ಮಾಡಿದ್ಮೇಲೆ ಲಾಕ್ಡೌನು ಇದಾದಮೇಲೆ ಇನ್ನೂ ಅಕ್ಕಿ ಇತ್ತು. ನಾವಾದರೂ ನಮ್ಮ ನಿರಂತರ ಕೆಲಸ ಇವತ್ತಿನವರೆಗೂ ಈ ಕ್ಷಣದವರೆಗೂ ನಿಲ್ಲಿಸಿಲ್ಲ. ಈಗಲೂ ಹಸಿದವರಿಗೆ ಆಸರೆ, ಈಗ ಯಾರಾದರೂ ಬಂದು ನಮಗೆ ಕಷ್ಟ ಅಂತ ಹೇಳಿದ್ರೆ ಈಗೂ ಸ್ಪಂದನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಇದ್ದೀನಿ. ಸೊ ಹಂಗಾಗಿ ಈಗ ನಮ್ಮ ಎಲ್ಲ ಹುಡುಗರ ನಿರ್ಧಾರ ಮಾಡಿ ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ಈಗ ಎಲ್ಲ ಸಾಮಗ್ರಿಗಳನ್ನು ನಾವೇ ಹಂಚೋಣ, ಯಾರಾದರೂ ದಾನಿಗಳಿದ್ದರೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೆ ಎಲ್ಲನೂ ನಾವು ಮಾಡ್ತಾ ಇದ್ದೀವಿ, ಮಾಡೋಣ. ಈ ಕೆಲಸ ನಮ್ಮ ತಿಂಡ್ಲು ಬಾಯ್ಸ್ ವತಿಯಿಂದ ನಿರಂತರವಾಗಿ ನಡೆಯಲಿ, ಹಸಿದವರಿಗೆ ಆಸರೆ ಆಗಲಿ. ನಾವಂತೂ ಮನಸ್ಸ ಇಚ್ಛೆ ಯಾರು ಯಾವುದೇ ರೀತಿಯಂಥ ಲಾಭ ಪಡೀಲಿಕ್ಕೆ ನಾವು ಮಾಡ್ತಾ ಇಲ್ಲ. ಇದು ನಾವು ಮಾಡ್ತಾ ಇರೋದು ಹಸಿದವರಿಗೆ ಆಸರೆ ಅಷ್ಟೇ. ಈಗ ಏನೋ ಭಗವಂತ ನಮಗೆ 3 ಊಟ ಕೊಟ್ಟಿದ್ದಾನೆ, ಕೆಲವ್ರಿಗೆ 1 ಕೊಟ್ಟಿರಲ್ಲ, ಅಟ್ಲೀಸ್ಟ್ ನಮ್ಮಲ್ಲಿ 3 ಉಳಿಸೋಣ, ಅವ್ರಿಗೂ ಕೊಡೋಣ, ಅವರು ನಮ್ಮ ಜೊತೇಲಿ ಬದುಕಲಿ. ಯಾಕಂದರೆ ದೈವ ಸೃಷ್ಟಿಗೆ ದೇವರ ತೀರ್ಪು ಆಗ್ಬಿಟ್ಟಿರುತ್ತೆ. ಸೊ ಆ ತೀರ್ಪಲ್ಲಿ ನಮಗೇನೋ ಒಂದು ಆಜ್ಞೆ ಮಾಡ್ತಾನೆ. ಈಗ ಸುಮ್ಮನೆ ನಾವು ಮಾಡೋಕ್ಕಾಗೋದಿಲ್ಲ, ಎಲ್ಲನೂ ಬಂದು ನಿಸ್ವಾರ್ಥವಾಗಿ ಈಗ ನಾನು ಕೆಲಸ ಬಿಟ್ಟು ಎಲ್ಲ ಮಾಡಿ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಮ್ಮ ತಿಂಡ್ಲು ಬಾಯ್ಸ್ ತಂಡ ಗಟ್ಟಿಯಾಗಿ ನಿಂತು ಇಲ್ಲಿ 40-45 ಜನ ಇದ್ದೀವಿ, ಯಾರೊಬ್ಬರು ಒಬ್ಬೊಬ್ಬರು ಮಾತು ಮೀರಲ್ಲ. ಏನಾದರೂ ಮಾಡಬೇಕಂದ್ರೆ ಅಣ್ಣ ಈಗ ಮಾಡೋಣ ಅಂತ ಒಬ್ಬರೊಬ್ಬರು ಸಹಾಯ ಕೋರಿಕೊಂಡೇ ಮಾಡ್ತಾಯಿದ್ದಾರೆ. ಇದರಲ್ಲಿ ಹೆಚ್ಚಿನಾಗಿ ನಮ್ಮ ಚಿನ್ನಿದು ತುಂಬ ಇದಿದೆ, ಏನು ಕಾಂಟ್ರಿಬ್ಯೂಷನ್ಸ್ ತುಂಬ ಇದೆ, ಹಣ ಈಗ ಮಾಡಿ ಹಾಗೆ ಮಾಡೋಣ ಈಗ ಮಾಡೋಣ ಅಂತ. ಈಗ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ, ಬಡ ಜನತೆಗೆ ಸಹಾಯ ಮಾಡಬೇಕು ಅಂತಂದರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರುತ್ತೆ. ಆ ರೀತಿಯಲ್ಲಿ ಭಗವಂತ ನಮಗೆ ಏನೋ ಒಂದು ಆಹಾರ ವಿತರಣೆ ಮಾಡಿದ್ವಿ, ಮತ್ತು ಆಂಬ್ಯುಲೆನ್ಸ್ ಮಾಡಿದ್ವಿ. ಈಗ ಕೊರೋನಾ ಅಂತ ಹೇಳಿದ್ರೆ ಪಾಪ ಎಷ್ಟೋ ಜನಕ್ಕೆ ಆಂಬ್ಯುಲೆನ್ಸ್ ಸಿಗ್ತಾ ಇರಲಿಲ್ಲ.
ನಾವೆಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲೆಲ್ಲ ತರಿಸಿ ಅವರಿಗೆ ಸಹಾಯ ಮಾಡಿದ್ದೀವಿ. ಸೊ ಈ ನಿರಂತರ ಸೇವೆ ಖಂಡಿತ ನಮ್ಮ ತಿಂಡ್ಲು ವಯಸ್ಸಿಗೆ ಭಗವಂತ ಕೊಡಲಿ. ಇದರಲ್ಲಿ ಯಾವುದೇ ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥವಾಗಿ ಇನ್ನೂ ಸೇವೆ ಜನಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಮೂರ್ತಿ ಅಂದ್ಬಿಟ್ಟು, ನಾನು ಒಬ್ಬ ತಿಂಡ್ಲು ಬಾಯ್ಸ್ನ ಸದಸ್ಯ. ನಾವು ಇತ್ತೀಚೆಗೆ ಈ ಪೌರ ಕಾರ್ಮಿಕರು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಈ ಗೌರಿ ಹಬ್ಬದ ದಿನದಂದು ಬಾಗಿನ ಕೊಡೋ ಕೆಲಸದಿಂದ ಅವರಿಗೆ ಒಂದು ನಮ್ಮ ಕಡೆಯಿಂದ ಅರ್ಶಿನ ಕುಂಕುಮ ಕೊಡೋದು, ಸೀರೆ ಇದೆಲ್ಲ ಒಂದು ಅಂದ್ಕೊಂಡಿದ್ವಿ. ಈ ತಿಂಡ್ಲು ಬಾಯ್ ಸದಸ್ಯರೆಲ್ಲರೂ ಸೇರಿ ಮಾಡಿದ್ದದು. ಅದೇ ರೀತಿ ಇವಾಗ ಸ್ವ್ಯಾಬ್ ಟೆಸ್ಟು ಅಂತ ಕೋವಿಡ್ ಟೆಸ್ಟ್ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ಬಟ್ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೋವಿಡ್ ಅಂದರೆ ಯಾರಿಗೂ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ. ಏನಂದರೆ ಎಲ್ಲರೂ ಭಯ ಬಿದ್ದು ಮನೆಯಲ್ಲಿದ್ದರಷ್ಟೇ, ಲಾಕ್ಡೌನು ಓ ಆಚೆ ಹೋದರೆ ಬಂದ್ಬಿಡುತ್ತಪ್ಪ ನಮಗೆ ಅನ್ನೋ ಥರ ಇದ್ದರು. ಆ ಟೈಮಲ್ಲಿ BBMP ಮತ್ತು ನಮ್ಮ ಆರೋಗ್ಯ ಇಲಾಖೆ ವಾರ್ಡ್ ನಂಬರ್ 9 PHC ಇವರು ಸಹಯೋಗದೊಂದಿಗೆ ಸೇರಿಕೊಂಡು ನಿಂತ್ಕೊಂಡು ಪ್ರತಿಯೊಂದು ಏರಿಯಾ ಅಪಾರ್ಟ್ಮೆಂಟು ಯಾವ್ಯಾವ ಜಾಗದಲ್ಲಿ ಈ ಕೋವಿಡ್ ಅನ್ನೋದು ಬಂದಿದೆ ಆ ಸುತ್ತಮುತ್ತ ಜನಗಳಿಗೆಲ್ಲ ಕರೆಸಿ ಸ್ವಾಬ್ ಟೆಸ್ಟ್ ಮಾಡಿಸಿ. ಅದರಲ್ಲಿ ಎರಡು ಥರ ಇತ್ತು, ಒಂದು ಆ್ಯಂಟಿಜೆನ್ ಇತ್ತು, ಒಂದು ರ್ಯಾಪಿಡ್ ಇತ್ತು. ಅದನ್ನು ಅವ್ರಿಗೆ ಏನು ಇದರಲ್ಲಿ ಆ್ಯಂಟಿಜೆನಲ್ಲಿ ಯಾವ ಥರ ಇರುತ್ತೆ ಅದೆಲ್ಲ ತಿಳಿ ಹೇಳಿ ಅದನ್ನು ನಾವು ಮಾಡಿಕೊಟ್ಟು ಈಗ ನಮ್ಮ ಏರಿಯಾದಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಕವರ್ ಮಾಡ್ತಾಯಿದ್ದೀವಿ. ಆದ್ರೂ ಅದು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ತುಂಬ ಕಡೆ ಇನ್ನೂ ಒಪ್ತನೇ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಎಲ್ಲ ನಾವು ತಿಂಡ್ಲು ಬಾಯ್ಸ್ ಸೇರಿ ಕೆಲಸ ಮಾಡಬೇಕು, ಸಮಾಜ ಸೇವೆ ಅನ್ನೋದು ನಮ್ಮ ಆಶಯ. ಅದಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿನ ಬಗ್ಗೆ ಇದರಲ್ಲಿ ಜನ ತಿಳುವಳಿಕೆ ತೊಗೊಂಡು ಅವರವ್ರ ಜವಾಬ್ದಾರಿ ತೊಗೊಬೇಕು. ಮಾಸ್ಕ್ ಹಾಕೋದಿರ್ಬೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಲಿ. ಈ ಕೊರೋನಾದಿಂದ ದೂರ ಆಗಬೇಕು ಅನ್ನೋದೇ ಎಲ್ಲರದ್ದು ಆಶಯ. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂದ್ಬಿಟ್ಟು, ತಿಂಡ್ಲು ಬಾಯ್ಸಿಂದ. ನಾವು ಲಾಕ್ಡೌನ್ ಟೈಮಲ್ಲಿ ಮನೆ ಮನೆಗೆ ಹೋಗಿ ಬಡವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಇದು ಮಾಡಿ ಬೈಕ್ಗಳಲ್ಲೆಲ್ಲ ಹೋಗಿ ಊಟ ಸಪ್ಲೈ ಮಾಡಿ ಯಾರಾದರೂ ಕಷ್ಟ ಅಂತ ಬಂದರೆ ರೇಷನ್ ಎಲ್ಲ ಕೊಟ್ಬಿಟ್ಟು ಇದು ಮಾಡಿದ್ದೀರಿ. ಪೇಷಂಟ್ ಬಂದರೆ ಎಲ್ಲನೂ ಪೇಷಂಟ್ ಇದ್ರೂ ಆಂಬ್ಯುಲೆನ್ಸ್ ಕರೆಸ್ಬಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸೋದು ಅವೆಲ್ಲ ಮಾಡಿದ್ದೀರಿ ಸರ್ ನಾವು. ಇಲ್ಲ ಇಲ್ಲ ಸರ್, ಯಾವ ರಾಜಕೀಯ ಯಾವುದೂ ಇಲ್ಲ. ಎಲ್ಲ ನಮ್ಮ ಬಾಸ್ ಅಂತಂದ್ಬಿಟ್ಟು ಅನ್ನದಣ್ಣ ಅವರು ಇದ್ದಾರೆ, ಅವ್ರು ಹೇಳ್ದಂಗೆ ನಾವೆಲ್ಲ ಅವ್ರ ಮಾತು ಕೇಳ್ಕೊಂಡು ಎಲ್ಲರೂ ಯಾವ್ದು ಪಕ್ಷ ಯಾವುದೂ ಇಲ್ಲ, ನಾವೇ ಓನಲ್ಲಿ ಇದರಲ್ಲಿ ಮಾಡ್ತಾಯಿದ್ದೀರಿ ಸರ್. ಮುಂದೆ ಅದೇ ಯಾರು ಬಡವರು ಅದು ಇದು ಅಂತಂದರೆ ನಮ್ಮ ಕೈಲಾದಷ್ಟು ನಮ್ಮ ಗ್ರೂಪಿಂದ ತಿಳ್ಳು ಬಾಯ್ಸಿಂದ ಹೆಲ್ಪ್ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀರಿ ಸರ್. ನನ್ನ ಹೆಸರು ಅಭಿ. ಲಾಕ್ಡೌನ್ ಟೈಮಲ್ಲಿ ಸಿಸ್ಟರ್ನ ಮತ್ತು ಇವ್ರನ್ನೆಲ್ಲ ಕರ್ಕೊಂಡು ಹೋಮ್ ಕ್ವಾರಂಟೈನ್ ಮಾಡಿಸಿದ್ದೀನಿ. ಈ ಬೇರೆ ದೇಶದಿಂದ ಬಂದು ನಮ್ಮ ಸೈಡ್ ಇರ್ತಾರಲ್ಲ, ಬೇರೆ ಊರುಗಳಿಂದ ತಮಿಳ್ನಾಡು ಆಂಧ್ರ ಈ ಸೈಡಿಂದ ಬಂದೆಲ್ಲ ಬಾಡಿಗೆ ಮನೆಯಲ್ಲಿರ್ತಾರಲ್ಲ, ಅವ್ರಿಗೆಲ್ಲ ಸಿಸ್ಟ್ರಿಗೆ ಗೊತ್ತಿರ್ತಿರಲಿಲ್ಲ ಎಲ್ಲೆಲ್ಲಿರ್ತಾರೆ ಯಾವ ಮನೆಗೆ ಬರ್ತಾರೆ ಅಂದ್ಬಿಟ್ಟು ಸಿಸ್ಟರ್ನೆಲ್ಲ ಕರ್ಕೊಂಡು ಎಲ್ಲರನ್ನು ಇಂತಿಂಥ ಜಾಗದಲ್ಲಿ ಇಂತಿಂಥ ಸೈಡ್ ಬಂದಿದ್ದಾರೆ ಅಂದ್ಬಿಟ್ಟು ಸೀಲ್ ಹಾಕ್ಸ್ಬಿಟ್ಟು 14 ದಿವಸ ಹೋಮ್ ಕ್ವಾರಂಟೈನ್ ಸಿದ್ದೀವಿ ತಿಂಡ್ಲು ಬಾಯ್ಸ್ ವತಿಯಿಂದ. ಅದು ಹೋಮ್ ಕ್ವಾರಂಟೈನ್ ಮಾಡಿದ್ದೀವಿ, ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಸಿಸ್ಟರ್ಗೆಲ್ಲ ಲಾಕ್ಡೌನ್ ಟೈಮಲ್ಲಿ ನಮ್ಮ ಗಾಡಿ ನಿಂತ್ಕೊಂಡು ಎಲ್ಲ ಹೆಲ್ಪ್ ಮಾಡಿದ್ದೀವಿ, ಇನ್ನು ಹಂಗೆ ಮುಂದುಗಡೆ ಹೆಲ್ಪ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಇಲ್ಲ, ನಾವು ಮಾಮೂಲಿ ತಿಂಡ್ಲು ವಾಟರ್ ಕ್ಯಾನಲ್ಲಿ ವರ್ಕ್ ಮಾಡ್ತೀವಿ, ಏನಾರ ಆ ಟೈಮಲ್ಲಿ ಏನು ಇದ್ದಿಲ್ವಲ್ಲ ಅದಕ್ಕೋಸ್ಕರ ಇದು ಮಾಡಿದೆ. ನನ್ನ ಹೆಸರು ವಿವೇಕ್ ಕುಮಾರ್ ಅಂತ, ನಾನು ತಿಂಡ್ಲು ಬಾಯ್ಸ್ ಸದಸ್ಯನೇ. ನಮಗೆ ಎಲ್ಲ ಆನಂದಣ್ಣವರ ಪ್ರೇರಣೆ ಹಾಗೂ ಆಶೀರ್ವಾದದೊಂದಿಗೆ ಎಲ್ಲ ಸೇವೆಗಳನ್ನು ಮಾಡ್ತಾಯಿದ್ದೀವಿ. ಇತ್ತೀಚೆಗೆ COVID-19 ಎಂಥ ದೊಡ್ಡ ಅನಾಹುತ ಆಗಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಫುಲ್ಲು. ಅದರಲ್ಲಿ ನಮ್ಮ ತಿಂಡ್ಲು ಬಾಯ್ಸ್ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಾವು ಕಣ್ಣಲ್ಲಿ ನೋಡಿದ್ದೀವಿ. ನಾವು ಅವ್ರ ಜೊತೆ ಎಷ್ಟಾಗತ್ತೋ ಅಷ್ಟು ಮಟ್ಟಿಗೆ ನಾವು ನಮ್ಮ ಕರ್ತವ್ಯ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ನಾನು ವಾಸವಾಗಿರೋದು SRMV ಲೇಔಟಲ್ಲಿ, ಅಲ್ಲಿ ಶೆಡ್ ಹಾಕ್ಕೊಂಡು ಸುಮಾರು ಒಂದು 250-300 ಜನ ಗುಲ್ಬರ್ಗ, ರಾಯಚೂರು ಈ ಕಡೆ ಅವರು ವಾಸವಾಗಿದ್ದಾರೆ. ಅವರೆಲ್ಲ ಕೂಲಿ ಕಾರ್ಮಿಕರು. ಅವರಲ್ಲಿ ಸಣ್ಣ 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 ಮಕ್ಕಳಿಂದ ಹಿಡಿದು ಮುದುಕರು, ತುಂಬ ಅಜ್ಜಿ, ತುಂಬ ಏಜ್ ಆಗಿರೋರೆಲ್ಲ ತುಂಬ ವಾಸವಾಗಿದ್ದರು. ಇಂಥ COVID-19 ಬಂದಾಗ ತುಂಬ ಕಷ್ಟ ಆಗಿತ್ತು ಅವ್ರಿಗೆ. ನಾನು ಆನಂದಣ್ಣ ಅವ್ರಿಗೆ, ಅಣ್ಣ ಈ ಥರ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಈ ಥರ ವಾಸವಾಗಿದ್ದಾರೆ, ಅವ್ರಿಗೆ ಈ ಥರ ಟೈಮಲ್ಲಿ ಏನೂ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ಹಾಗೆ ಹಾಗೂ ನಮ್ಮ
ಫ್ರೆಂಡ್ ಇದ್ದಾರೆ ಇನ್ನೊಬ್ಬರು ಕಾರ್ತಿಕ್ ಅಂತ, ಅವರು ಅವ್ರಿಗೆ ಇನ್ಫಾರ್ಮೇಷನ್ ಹೇಳಿದ್ರಿ ಆನಂದಣ್ಣ ಅವ್ರಿಗೆ, ಅವರು ಇಮಿಡಿಯೇಟಾಗಿ ಆಲ್ರೆಡಿ ಅವರು ಸ್ಟಾರ್ಟ್ ಮಾಡಿದರು ತಿಂಡ್ಲು ಸರ್ಕಲಲ್ಲಿ ಆಲ್ರೆಡಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು. ಇಮಿಡಿಯೇಟಾಗಿ ಅವರು ಅಲ್ಲಿಗೆ ಬಂದು ಸ್ಥಳಕ್ಕೆ ಬಂದು ಅವ್ರನ್ನ ನೋಡಿ ಭೇಟಿ ಮಾಡಿ ಅವ್ರಿಗೆ ಮಾತಾಡಿ ಅವ್ರಿಗೆ ಸಮಾಧಾನ ಹೇಳಿ, ನೀವೇನು ಇದು ಮಾಡ್ಕೊಬೇಡಿ, ಭಯ ಪಡಬೇಡಿ, ಇರಿ, ಆರಾಮಾಗಿರಿ, ನಾವು ನಿಮ್ಮ ಏನಾಗುತ್ತೋ ಸೇವೆ ಮಾಡ್ತೀವಿ ಅಂತ ಹೇಳಿ ಇಮಿಡಿಯೇಟಾಗಿ ಅವತ್ತಿಂದ ಶುರು ಆಗಿದ್ದು. ಮಾರ್ಚು ನಂತರ ಏಪ್ರಿಲಿಂದ ಶುರು ಆಗಿದ್ದು ಇವಾಗವರೆಗೂ, ಇವಾಗ ಒಂದು ಅವರು ಊರಿಗೆ ತೆರಳಿದ್ರಲ್ಲ ಎಲ್ಲರೂ, ಅವಾಗವರೆಗೂ ಅವ್ರ ಮನೆಗಳಿಗೆ ಪ್ರತಿದಿನ ಎರಡು ಹೊತ್ತು ಸರಿಯಾಗಿ 12 ಗಂಟೆಗೆ ಊಟದ ವ್ಯವಸ್ಥೆ, ಊಟ ಬಂದ್ಬಿಡ್ತಾ ಇತ್ತು ಅಲ್ಲಿಗೆ. ಅದರಲ್ಲೂ ಹೇಳಬೇಕಂದ್ರೆ ಹೊಯ್ಸಳ ನಮ್ಮ ಕೊಡಗೇಳಿ ಸ್ಟೇಷನ್ದು ಹೊಯ್ಸಳ ಏನಿತ್ತು ಅದರಲ್ಲಿ ಬರ್ತಾಯಿದ್ರು, ಅದರಲ್ಲಿ ಡ್ರೈವರು ಆಮೇಲೆ ಅಲ್ಲಿದ್ದ ಪೇದೆಗಳು ಯಾರು ಇರ್ತಾಯಿದ್ರು ಅವರು ನಮ್ಮ ಜೊತೇಲಿ ಅವ್ರ ಗಾಡಿಯಲ್ಲೇ ಹಿಂದೆ ಊಟ ಎಲ್ಲ ಇಟ್ಕೊಂಡು ಅವರು ಬರ್ತಾಯಿದ್ರು. ಆ ಹೊಯ್ಸಳದು ಒಂದು ಅಲಾರಾಮ್ ಹಾಕಿದ ತಕ್ಷಣ, ಸೈರನ್ ಹಾಕಿದ ತಕ್ಷಣ ಅದು ನೋಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟು ಜನ ಕ್ಯೂ ಅಂದರೆ ಎಲ್ಲ ಪಾತ್ರೆಗಳು ಎಲ್ಲ ತೊಗೊಂಡು ಬಂದು ಚಿಕ್ಕ ಮಕ್ಕಳಿಂದ ಬಂದು ನಿಂತ್ಕೊಳ್ತಾಯಿದ್ರು ಕ್ಯೂವಲ್ಲಿ. ಎಲ್ಲರಿಗೂ ಅದೇನು ಅನ್ನ ಎಲ್ಲ ತಂದಿರ್ತೀವೋ ಅದರಲ್ಲಿ ಹೊಯ್ಸಳ ಇದಲ್ಲಿ ವ್ಯಾನಲ್ಲಿ ತಂದಿರ್ತೀವೋ ಇಲ್ಲಿ ಪ್ರಿಪೇರ್ ಮಾಡಿ ತಿಂಡ್ಲಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರು ಎಲ್ಲ, ಅದನ್ನು ಗಾಡೀಲಿ ಹಾಕ್ಕೊಂಡು ಅಲ್ಲಿಗೆ ಬರ್ತಾಯಿದ್ದು. ಅದನ್ನು ಕಾಯ್ತಾ ಇರ್ತಾಯಿದ್ರು 12 ಗಂಟೆಗೆ ಅದು ಸೈರನ್ ಹೊಡೆದಂಗೆ ಕ್ಯೂ ಅಷ್ಟು ಜನ. ಆವಾಗ ಅದನ್ನೆಲ್ಲ ಅವ್ರಿಗೆ ಕೊಟ್ಟು ಅವರು ಸಂತೋಷವಾಗಿ ಹೋಗ್ತಾಯಿದ್ರು. ಅದ್ರ ಜೊತೆಗೆ ನಮಗೆ ಮೆಡಿಸಿನ್ಸು ಇದು ಬೇಕು, ಸ್ವಲ್ಪ ಮೆಡಿಸನ್ಗೆ ಪ್ರಾಬ್ಲಮ್ ಆಗಿದೆ, ಆಮೇಲೆ ಈ ಥರ ಬಟ್ಟೆದು ಏನೋ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅದು ಇದು ಅಂತ ಕೇಳೋರು, ಟಾರ್ಪಾಲು ಅದು ಇದು ಇಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಎಲ್ಲ ಕೇಳ್ತಾಯಿದ್ರು. ಏನು ಕೇಳಿದ್ರು ಅದನ್ನು ಇಲ್ಲ ಅಂದೆ ಒಂದೊಂದಾಗಿ ಒಂದೊಂದಾಗೆ ಮಾಡಿಕೊಟ್ಟಿದ್ದಾರೆ. ಅದೊಂದು ತುಂಬ ಮರೆಯೋಕ್ಕಾಗದಿರೋ ಘಟನೆ, ಯಾಕಂದರೆ ಅನ್ನ ಅನ್ನೋದು ತುಂಬ ಕಷ್ಟ. ಅನ್ನ ಏನಿಲ್ಲ ಅಂದ್ರೂ ಒಂದೊತ್ತು ಅನ್ನ ತಿಂದು ಮಲಗಬೇಕು ಜೀವನ, ಅದು ತುಂಬ ಕಷ್ಟ ಇರೋದಿದು. ಅಂಥ ಒಂದು ಸೇವೆ ಮಾಡಿದ್ದಾರೆ ನಮ್ಮ ತಿಂಡ್ಲು ಬಾಯ್ಸ್ ಅವರು. ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೇನೋ ನಮ್ಮದು ಕಾಂಟ್ರಿಬ್ಯೂಷನ್ ಇರಬಹುದು ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಹೇಳಬೇಕಂದ್ರೆ ಬೇರೆದು ಪ್ರತಿಯೊಂದು ಸಲನು ಯಾರಿಗೇ ಏನೇ ತೊಂದರೆ ಆದ್ರೂ ಪ್ರತಿಯೊಂದು ಇಲ್ಲೇ ಒಂದು ನಮ್ಮ ಇದರಲ್ಲೇ ನಾರಾಯಣ ಹಾಸ್ಪಿಟ್ಲ್ ಎದುರುಗಡೆ ರೋಡಲ್ಲಿ ಒಂದು ಲೇಡೀಸ್, ಅವ್ರ ಹೆಸರು ಶೀಲಾ ಅಂತ ಅನಿಸುತ್ತೆ, ನಾನೇ ನೋಡಿದ್ದೀನಿ. ಅವರು ಯಾವುದೋ ಒಂದು ಚಾನಲ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಹೇಳಿದರು, ಈ ಥರ ನಮಗೆ ಕಷ್ಟ ಇದೆ, ಈ ಥರ ನಮಗೇನಾದರೂ ಹೆಲ್ಪ್ ಮಾಡಿ, ನಮ್ಮ ಗಂಡನೂ ಇಲ್ಲ, ನನಗೆ 2 ಮಕ್ಕಳಿದ್ದಾರೆ, ನಾನು ಯಾವುದೋ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ಆದರೆ ಇವಾಗ ಏನೂ ಸಿಗ್ತಾ ಇಲ್ಲ, ತುಂಬ ತೊಂದರೆ ಆಗಿದೆ, ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಆ ಫೋನ್ ಕಾಲ್ ಬಂದಿದ ತಕ್ಷಣ ಇಮಿಡಿಯೇಟು ನೆಕ್ಸ್ಟ್ ದಿನ ಮರುದಿನೇ ಹೋಗಿ ಅವ್ರ ಮನೆಗೆ ವಿಸಿಟ್ ಮಾಡಿ ನಾವು ಎಲ್ಲ ನೋಡಿ, ಓ ಹಿಂಗೆ ಕಷ್ಟ ಇದೆ ಅಂತ ಹೇಳಿದ ತಕ್ಷಣ ಅವ್ರಿಗೆ 3 ತಿಂಗಳಿಗಾಗಷ್ಟು ರೇಷನ್ನು, ತರಕಾರಿಗಳು, ಆಮೇಲೆ ಅವ್ರ ಮಕ್ಕಳಿಗೇನೋ ಓದೋಕ್ಕೆ ತುಂಬ ತೊಂದರೆ ಆಗಿತ್ತಂತ ಹೇಳ್ತಾಯಿದ್ರು. ಅದ್ರದ್ದು ಫೆಸಿಲಿಟಿಗೆ ಎಲ್ಲನೂ ಹಾಕಿ ಕೊಟ್ಟು ಎಷ್ಟಾಗತ್ತೋ ಅಷ್ಟು ಮಾಡಿ ಅವ್ರಿಗೂ ಹೆಲ್ಪ್ ಮಾಡಿ ಮುಂದೇನು ಏನಾದರೂ ತೊಂದರೆ ಆದರೆ ನಾವು ಇದ್ದೀವಿ ಅನ್ನೋ ಒಂದು ಭರವಸೆ ಕೊಟ್ಟು ಮಾಡಿದ್ದಾರೆ. ಇಂಥದ್ದು ಎಷ್ಟೋ ಆಗಿದೆ, ನನಗೆ ಬೆಳಕಕ್ಕೆ ಬಂದು ನಾನು ಮುಂದೆ ಇದ್ದಿದ್ದು ನಾನು ಕಂಡಿದ್ದು ಇದು ನೋಡಿರೋದು ನಾನು. ಇದಂತೂ ತುಂಬ ಇನ್ನೊಂದು ತಿಂಡ್ಲು ಬಾಯ್ಸ್ ಅವ್ರದ್ದು ಹೆಂಗೆ ಅಂತ ಹೇಳಿದ್ರೆ, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ನಾನು ಅವನು ಕಟಿಂಗ್ ಶಾಪ್ ಮಾಡ್ತಾ ಇದ್ದಾನೆ, ಕಟಿಂಗ್ ಶಾಪ್ ನಡೆಸ್ತಾ ಇದ್ದ. ಅವನು ಅಚಾನಕ್ಕಾಗಿ ಅವ್ರ ಊರಿಗೆ ಗೌರಿಬಿದನೂರು, ಅವನು ಹೋಗಿ ಬರ್ತಾ ಇದ್ದಾಗ ಅವನಿಗೆ ಆಕ್ಸಿಡೆಂಟ್ ಆಗಿ ಅವನಿಗೆ ತಲೆಗೆ ಏಟು ಮಾಡಿಕೊಂಡು ಅವನು ಕೋಮಾದಲ್ಲಿ ಬಂದ್ಬಿಟ್ಟ. ಈ ವಿಷಯ ಕೂಡ ನಾನು ಬಂದು ನಾನು ಹೇಳಿದೆ, ಈ ಥರ ಅಣ್ಣ ಈ ಥರ ನೋಡಿ ಅಣ್ಣ ಈ ಥರ ನಮ್ಮ ಹುಡುಗಾನೇ ಇದ್ದಾನೆ, ಈ ಥರ ಆಗಿದೆ, ಏನು ಮಾಡ್ಬೋದು ಅಂತ ಕೇಳಿದೆ. ಅವ್ರಿಗೆ ಬಾಪ್ತೀಶ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆವಾಗಲೂ ಅಷ್ಟೇ, ಅವತ್ತೂ ತಿಂಡ್ಲು ಬಾಯ್ಸ್ ಗ್ರೂಪ್ ಅವರು ಯಾರೂ ಬಿಟ್ಕೊಟ್ಟಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ಧನ ಧಾನ್ಯ ಏನೇನು ಕೊಡಬೇಕೋ ಎಲ್ಲ ಥರ ಇದು ಮಾಡಿ ಕಾಂಟ್ರಿಬ್ಯೂಷನ್ ಮಾಡಿ ಅವ್ರಿಗೆ ಆಪ್ರೇಷನ್ಗೆ ಏನು ಮಾಡಬೇಕೋ ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಮಾತ್ರೆಗೆ ಎಲ್ಲದಕ್ಕೂ. ಅವರ ಆಕ್ಸಿಡೆಂಟ್ ಆಯ್ತಲ್ಲ ಆ ವ್ಯಕ್ತಿ ತಮ್ಮ ನನಗೆ ತುಂಬ ಪರಿಚಯ, ರಾಮು ಅಂತ ಹೇಳಿ, ಅವನು ನನಗೆ ತುಂಬಾ ಖುಷಿಪಟ್ಟ, ಹಣ ನಿಮ್ಮಿಂದನೇ ಎಲ್ಲ ಆಯಿತು ಅಂತ. ಅದೆಲ್ಲ ದೇವರಿಗೆ ಬಿಟ್ಟಿರೋದು, ನಾವು ವರ್ಕ್ ಮಾಡೋದು ಏನಿದೆ ಅಂದರೆ ನಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪ ಹಂಚ್ಕೊಳ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಲಾಸ್ಟಿಗೆ ಏನು ಹೇಳ್ತೀನಂತ ಹೇಳಿದ್ರೆ,
ನಿಜವಾಗ್ಲೂ ಈ ಫೌಂಡೇಶನ್ ಏನಿದೆ ತಿಂಡ್ಲು ಬಾಯ್ಸ್ ಫೌಂಡೇಶನ್ ಅನ್ನೋದು, ಇದು ನನಗೆ ಗೊತ್ತಿರಲಿಲ್ಲ ಈ ಥರ ಯಾರು ಏನು ಅಂತ. ನಾನು ಜಸ್ಟ್ ಹೋಗ್ತಾ ಬರ್ತಾ ನಮ್ಮ ಪರಿಚಯಸ್ಥರಿಂದ ನಾನು ತಿಳ್ಕೊಂಡೆ, ನಾನು ಬಂದಿದ್ದರಲ್ಲಿ ಭಾಗಿಯಾದೆ. ಭಾಗಿಯಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ನನಗೇನು ಕಾಂಟ್ರಿಬ್ಯೂಷನ್ ಮಾಡ್ಬೋದು, ನಾನೇನು ಹೋಗ್ಬರ್ಬೋದು, ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ನಾನು ಮಾಡ್ತಾ ಇದ್ದೆ ಅಷ್ಟೇ. ಅದರಿಂದ ಇದರಲ್ಲಿ ಇಷ್ಟು ದೊಡ್ಡ ಇದು ಬೆಳವಣಿಗೆ ಆಗುತ್ತೆ, ಇದರಲ್ಲಿ ಈ ತಿಂಡ್ಲು ಬಾಯ್ಸ್ ಅನ್ನೋದು ಇಷ್ಟು ದೊಡ್ಡ ಫೌಂಡೇಶನ್ನು, ಇಷ್ಟು ಜನ ಇದರಲ್ಲಿ ಕೂಡಿದ್ದಾರೆ, ಇಷ್ಟು ಒಂಥರ ಒಬ್ಬರು ಜಾತಿ ಮತ ಭೇದ ಇದನ್ನು ಏನು ನೋಡಿದೆ, ಎಲ್ಲರೂ ಇಷ್ಟು ಚೆನ್ನಾಗಿ ಕೋಆಪ್ರೇಷನ್ ಮಾಡಿ ಇಷ್ಟು ಕೆಲಸ ಮಾಡ್ತಾರೆ ಅಂದರೆ ಇದು ನಿಜವಾಗ್ಲೂ ದೊಡ್ಡ ದೊಡ್ಡ ಖುಷಿ ವಿಷಯ. ಇದು ಮುಂದಕ್ಕೂ ಇದೇ ಥರ ತಿಂಡ್ಲು ಬಾಯ್ಸ್ ಅವ್ರಿಗೆ ದೇವರು ಸದಾ ಕಾಪಾಡಲಿ, ಶಕ್ತಿ ಕೊಡಲಿ, ಇನ್ನೂ ಮುಂದಕ್ಕೆ ಚೆನ್ನಾಗಿ ಆಗೋ ಥರ, ಚೆನ್ನಾಗಿ ಜನರಿಗೆ ಸೇವೆ ಮಾಡೋ ಥರ ಸೌಭಾಗ್ಯ ಶಕ್ತಿ ಎಲ್ಲ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ವಿಲಿಯಂ ರಿಚರ್ಡ್ ಅಂತ. ತಿಂಡ್ಲು ಬಾಯ್ಸ್ ಜೊತೆಗೆ ಇದ್ದೀನಿ, ಆದರೆ ನಾನು ಎಕ್ಸ್ ಆರ್ಮಿ. ಮಾರ್ಚು ಲಾಕ್ಡೌನಲ್ಲಿ ತಿಂಡ್ಲು ಬಾಯ್ಸ್ ಜೊತೆಗೆ ತುಂಬ ಹೆಲ್ಪ್ ಮಾಡಿದ್ದೀನಿ, ಮತ್ತು ಎಲ್ಲ ಏರಿಯಾಗೂ ಸರೌಂಡಲ್ಲಿ ನಾನು ಅಂಗಡಿ ಎಲ್ಲ ಕ್ಲೋಸ್ ಮಾಡಿಸ್ತಾ ಇದ್ದೆ, ಸೇವೆ ಮಾಡ್ತಾಯಿದ್ದೆ, ಬಡವ್ರಿಗೆ ಅವ್ರ ಜೊತೆ ಸೇರಿ ಊಟ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೆ. ಊಟ ಇಲ್ಲದವ್ರಿಗೆ ಊಟ ಡಿಸ್ಟ್ರಿಬ್ಯೂಟ್ ಅದ್ರ ತುಂಬ ಕಷ್ಟದಲ್ಲಿರೋರಿಗೆಲ್ಲ ಜಾಗ ತೋರಿಸಿ ಊಟ ತಿನ್ಸಿ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಸ್ಟೇಷನ್ ಕಡೆಯಿಂದ ಕೊಡಗಲ್ಲಿ ವಿಧಾನಪುರ ಆಗಲಿ ಅವ್ರಿಗೆ ಹೆಲ್ಪ್ಗೋಸ್ಕರ ನಾನು ಇದು ನಿಂತು ತುಂಬ ಸೇವೆ ಮಾಡಿದ್ದೀನಿ ಅಂದರೆ ಎಲ್ಲರೂ ತುಂಬ ಇದು ಮಾಡಿ ಮೆಚ್ಚುಗೆ ಮಾಡಿದ್ದಾರೆ. ಆದ್ರೂ ಇವಾಗಲೂ ತುಂಬ ಯಾವ ಸೊಸೈಟಿಗೆ ಒಂದು ಅಕ್ಕಿ ಕೊಡೋದಾಗಲಿ ಲೈನ್ ಡಿಸ್ಟ್ರಿಬ್ಯೂಟ್ ಆಗಲಿ ಯಾವುದೂ ಪಾಸಿಟಿವ್ ಕೇಸ್ ಇಲ್ಲ, ಎಲ್ಲ ನೆಗೆಟಿವ್ ಕೇಸೇ. ಇದುವರೆಗೂ ನಡೀತಾನೇ ಇದೆ, ಒಂದು ಎಂಟು ಒಂಬತ್ತು ತಿಂಗಳಿಂದ ಅದೇ ನಡೀತಾ ಐತೆ, ಯಾವ ಧೋರಣೆಯಲ್ಲಿ ಏನು ತೊಂದರೆ ಆಗಲಿಲ್ಲ. ಅದರಿಂದ ಇವಾಗಲೂ ಇನ್ನೂ ಏನು ಮಾಡಬೇಕಂತೇನಿದ್ರೂ ನಾನು ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತೀನಿ. ಮುಂದೆ ಅಂದರೆ ಯಾವ ಕಾರಣಕ್ಕೂ ಏನಕ್ಕೂ ಕರೆದ್ರೂ ನಾನು ವಾಲಂಟ್ರಿ ಇರ್ತೀನಿ, ನಾನು ಹಿಂದೆ ಹೋಗೋಲ್ಲ ಮುಂದಕ್ಕೆ ಬರ್ತೀನಿ. ನಾನು ವಾರಲ್ಲಿ ಅಷ್ಟೇ, ಮುಂದೆ ಫಸ್ಟೇ ಫೈಟ್ ಮಾಡೋಕ್ಕೆ ಹೋಗೋದು ಹಿಂದೆ ಹೋಗೋಲ್ಲ. ಫಸ್ಟ್ ವಾರ್ ಮಾಡೋಕ್ಕೆ ಕಮಾಂಡರ್ ಏನು ಆದೇಶ ಕೊಡ್ತಾರೋ ಅದನ್ನು ಫಸ್ಟ್ ಅಟ್ಯಾಕೇ ಮಾಡೋಕ್ಕೆ ಹೋಗೋದು. ಯಾವ ಕೆಲಸಕ್ಕಾಗಲಿ ಏನು ಕೆಲಸನೇ ಆಗಲಿ, ಒಂದು ಮೊನ್ನೆ ಒಂದು ಯಾವುದೋ ಒಂದು ಸೂಸೈಡ್ ಆಗಿರೋ ಕೇಸಿಗೂ ಒಂದು ಬಾಡಿ ಎತ್ತಕ್ಕೂ ಆಗಲಿ ಯಾವ ಇದಕ್ಕೂ ಎದುರಲ್ಲ. ಎಲ್ಲ ನಾನು ಮಿಲ್ಟ್ರಿಲಿ ಎಲ್ಲ ಮಾಡಿ ಕೆಲಸ ಮಾಡಿದ್ದೀನಿ, ಆದ್ರೂ ವಾಲಂಟಿಯರಾಗಿ ನಾನು ಬಾಡಿ ಎತ್ತಿದ್ದೀನಿ. ನಾ ಯಾವಕ್ಕೂ ಭಯ ಪಡೋದಿಲ್ಲ, ಏನಿಲ್ಲ. ಯಾವ ಕಾರಣಕ್ಕೂ ಏನಕ್ಕೆ ಆಗಲಿ ನನ್ನನ್ನು ಕರೀರಿ, ನಾನು ಬರ್ತೀನಿ. ಏನು ಸರ್, ನಾನು 2 ಇಯರ್ಸ್ ಆಯಿತು ಸರ್. ನಾನು 24 ವರ್ಷ ಸರ್ವಿಸ್ ಮಾಡಿ ಒಳ್ಳೆ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ಲೇರಿ ನಂದು ಸರ್ಟಿಫಿಕೇಟ್ ಇದೆ, ನಮ್ಮ ಪ್ಯಾರಾ ಕಮಾಂಡೋ. ನಾನು 24 ಇಯರ್ಸ್ ಸರ್ವಿಸ್ ಮಾಡಿ ನಾನು ಇವಾಗ ಒಬ್ಬರು ರಾಜ್ಯಾಧ್ಯಕ್ಷರ ಹತ್ರ ಕೆಲಸ ಮಾಡ್ತಾಯಿದ್ದೆ. ಯಾವಾಗ ಲಾಕ್ಡೌನ್ ಆಯಿತೋ ಲಾಕ್ಡೌನ್ ಜೊತೆಗೆ ತಿಂಡ್ಲು ಬಾಯ್ ಜೊತೆಗೆ ಸೇರಿ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಮತ್ತು ಸೇನಾ ಎಂಟರ್ಪ್ರೈಸಸ್ ಅಂತೇಳಿ ಅಲ್ಲೂ ಲೇಬರ್ ಕಾರ್ಡ್ ಮಾಡೋಕ್ಕೆ ಎಲ್ಲರಿಗೂ ಮನೆ ಮನೆ ಹತ್ರ ಹೋಗಿ ಅವ್ರನ್ನ ಡೀಟೇಲ್ ತೊಗೊಂಡು, ಇನ್ಕಮಿಂಗ್ ಕಾಲ್ ಇರಲಿಲ್ಲ, ಅವ್ರ ಮನೆ ಹತ್ರ ಹೋಗಿ ಕೇಳಿ ಕೇಳಿ ನಾನು ಅಡ್ರೆಸ್ ಎಲ್ಲ ಡೀಟೇಲ್ ತೊಗೊಂಡು ಎಲ್ಲ ಮಾಡಿ ಇಟ್ಟಿದ್ದೀನಿ. ಅದು ಯಾವಾಗ ಅಧಿಕಾರಿ ಇದು ಮಾಡಿ ಕರೀತಾರೋ ಅದು ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಅವಾಗ ಒಂದ್ಸಲ ನಮಗೆ ವಂದನೆ ಮಾಡಬೇಕು. ನಮಸ್ತೆ, ನಾನು ಕಾಂತ್ರಾಜ್ ಅಂತ. ನಾನು ತಿಂಡ್ಲು ಗ್ರಾಮದವನು. ತಿಂಡ್ಲು ಬಾಯ್ಸ್ ಅಂತ ಏನು ಈ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಗ್ರೂಪಿನ ಒಬ್ಬ ಸದಸ್ಯ, ಸಾಮಾನ್ಯ ಮನುಷ್ಯ. ನಾನು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಈ ಕರೋನಾ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಸುಮಾರು ಮಾರ್ಚ್ ತಿಂಗಳಿನಿಂದಲೂ ಇನಿಷಿಯಲ್ ಸ್ಟೇಜಿಂದನೇ ಬೇರೆ ಎಲ್ಲ ಕಡೆ ಈ ಧನ ಸಹಾಯ ಆಗ್ಬೋದು, ಊಟ ಸಹಾಯ ಆಗ್ಬೋದು ಮಾಡೋದು ಎಲ್ಲದಕ್ಕಿಂತ ಮುಂಚೆನೆ ತಿಂಡ್ಲಲ್ಲಿ ಶುರು ಮಾಡಿದ್ರು. ಯೂಶ್ವಲಿ ನಾನೇನು ಅಷ್ಟು ಇಂಟರ್ಫಿಯರ್ ಆಗ್ತಿರಲಿಲ್ಲ ಫ್ರೆಂಡ್ಸಲ್ಲಿ. ಇವರು ಮಾಡ್ತಾ ಇದ್ದ ಕೆಲಸಗಳನ್ನು ನೋಡಿ ನಿಜವಾಗ್ಲೂ ಖುಷಿಯಾಗಿ ನಾನು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಮನೋಭಾವದಿಂದ ನನ್ನ ಕೈಲಾದವನು ಏನೋ ಸಣ್ಣ ಪುಟ್ಟ ಧನ ಸಹಾಯ ಕೊಟ್ಟು ನಾನು ಅದರಲ್ಲಿ ಈ ಪ್ರತಿದಿನ ಸುಮಾರು ಇನಿಷಿಯಲ್ ಸ್ಟೇಜಲ್ಲೇ ಸುಮಾರು 1,500-2,000, ತದನಂತರ ಹೋಗ್ತಾ ಸುಮಾರು 5,000-6,000 ಜನಗಳಿಗೆ ಪ್ರತಿನಿತ್ಯ ಊಟ ಕೊಡುವಂಥ ವ್ಯವಸ್ಥೆ ಮಾಡಿದರು. ಅದರಲ್ಲಿ ನಾನು ಸಣ್ಣದ ಒಂದು ಪಾತ್ರನ ವಹಿಸಿದ್ದೀನಿ. ಮತ್ತು ನಮ್ಮ ಊರಲ್ಲಿ ಅಲ್ಲದೆ ನಮ್ಮ ಊರಿನ ಸುತ್ತಮುತ್ತ ಊರುಗಳಾದ ಕುಡ್ಗೇಳ್ಳಿ ಆಗ್ಬೋದು, ವಿದ್ಯಾರಣ್ಯಪುರ, ನರಸೀಪುರ, ಸುತ್ತಮುತ್ತ ಸುಮಾರು 5 ಕಿಲೋಮೀಟರ್ ರೇಡಿಯಸಲ್ಲಿ
ತುಂಬ ಈ ಶೆಡ್ಗಳು ಹಾಕ್ಕೊಂಡು ಈ ವಲಸೆ ಕಾರ್ಮಿಕರು ಯಾರಿರ್ತಾರೋ ಅವ್ರಿಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಊಟ ಕೊಡುವಂಥ ಪಾಕೆಟ್ ಮಾಡಿ ಅದನ್ನು ಭಾಳ ಒಂದು ಡಿಸಿಪ್ಲಿನಾಗಿ ಅದನ್ನು ಹಂಚುವಂಥ ವ್ಯವಸ್ಥೆ ಮಾಡಿದರು. ಅದರಲ್ಲಿ ನಾನು ಪಾಲ್ಗೊಂಡು ಮಾಡಿದ್ದೀನಿ. ಅದಾದ ನಂತರ ಹೇಳೋದಾದರೆ ಅದಷ್ಟಲ್ಲದೇ ಈ ಲಾಕ್ಡೌನ್ ಆದ ನಂತರನೂ ಇದನ್ನು ನಿಲ್ಲಿಸದೆ ಸತತವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಅದರಲ್ಲಿ ನಾನೂ ಒಬ್ಬ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆಯಾಗಿದೆ. ಅದಲ್ಲದೆ ಈ ಸಣ್ಣ ಪುಟ್ಟ ರೀತಿ ಕೊರೋನಾ ಯಾರಿಗಾದರೂ ಯಾರ ಮನೆಯಲ್ಲಾದರೂ ಕಾಣಿಸ್ಕೊಂಡಿದೆ ಬಂದಿದೆ ಅಂತಂದರೆ ಅವ್ರಿಗೆ ಅವ್ರ ಮನೆಗೆ ಏನು ದಿನಿಸಿ ಬೇಕು, ಅವ್ರ ಲಾಕ್ಡೌನ್ ಆದಾಗ ಅವ್ರನ್ನ ಯಾರೂ ಹೋಗ್ತಾ ಇರಲಿಲ್ಲ, ನೋಡ್ತಾ ಇರಲಿಲ್ಲ, ಅವರ ಸ್ವಂತದವರೇ ಬರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ತಿಂಡ್ಲು ಬಾಯ್ಸು, ಅದರಲ್ಲೂ ನಮ್ಮ ಅಧ್ಯಕ್ಷರಾದ ಆನಂದ್ರವರು ಮತ್ತು ಇನ್ನು ಇತರರೆಲ್ಲರೂ ಜೊತೆಗೂಡಿ ಹೋಗಿ ಅವ್ರಿಗೆ ಬೇಕಾದ ಎಲ್ಲ ರೀತಿಯಾದ ವ್ಯವಸ್ಥೆಗಳು, ಪಿ ಪಿ ಟಿ ಕಿಟ್ ಆಗ್ಬೋದು ಅಥವಾ ಹಾಸ್ಪಿಟ್ಲಿಗೆ ಸೇರಿಸೋದಾಗ್ಬೋದು, ಅವ್ರಿಗೆ ಆಹಾರ ದಿನಸಿ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಿದ್ದಾರೆ. ಅದನ್ನು ಸಾಕಷ್ಟು ವಿಡಿಯೋಗಳು ಅಂತೂ ಇಂಥವು ಈಗಾಗಲೇ ನೋಡಿದ್ದೀರಿ. ಇದಷ್ಟಲ್ಲದೆ ಒಂದು ಹೆಮ್ಮೆ ತರೋವಂಥ ವಿಷಯ ಏನಂದರೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅವ್ರ ಬಾಯಲ್ಲೂ ಈ ವಿಷಯ ಬಂದಿದ್ದು ನಮಗೆ ಭಾಳ ಹೆಮ್ಮೆ ತಂದಿದೆ. ಇದು ನಮ್ಮನ್ನು ನಾವೇ ಪ್ರಶಂಸನೀಯ ಮಾಡ್ಕೊಳ್ಳೋ ಅಂಥದ್ದಲ್ಲ, ಆದ್ರೂ ಇಷ್ಟು ತಿಂಗಳು ಆದ್ರೂ ಇನ್ನೂ ಸತತವಾಗಿ ಅದನ್ನು ಬಿಡದೆ ಅಷ್ಟೇ ರೀತಿಯಾದ ಒಂದು ಕಾರ್ಯೋನ್ಮುಖವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಒಂದು ಹೆಮ್ಮೆ ತರೋ ಅಂಥ ವಿಷಯ. ಅದಲ್ಲದೆ ಈ ಸುತ್ತಮುತ್ತ ಎಷ್ಟೋ ಕೂಲಿ ಕಾರ್ಮಿಕರು, ಈ ಎಳ್ನೀರು ವ್ಯಾಪಾರಿಗಳು ಅಂಥವರೆಲ್ಲ ಈ ಕರೋನಾ ಅಂತ ಮಹಾಮಾರಿ ಬಂದು ಅವ್ರ ವ್ಯಾಪಾರಗಳೆಲ್ಲ ಹಾನಿಯಾಗಿ ನಷ್ಟ ಆದಾಗ ಅವರಿಗೆ ಮತ್ತೆ ವ್ಯಾಪಾರವನ್ನು ಕಟ್ಕೊಟ್ಟಿದ್ದಾಗ್ಬೋದು. ಆಮೇಲೆ ಎಷ್ಟೋ ಜನ ಕೆಲವರು ಆಕ್ಸಿಡೆಂಟ್ ಆಗಿ ಅವ್ರಿಗೆ ಏನೂ ಇಲ್ಲದೇ ಇದ್ದ ಕಾರಣದಲ್ಲಿ ಸಂದರ್ಭದಲ್ಲಿ ನಾವೇ ಸ್ವತಃ ಹೋಗಿ ಅವ್ರಿಗೆ ಆಪ್ರೇಷನ್ನು ಅಂಥ ಇಂಥದ್ದಾಗಬೇಕಾದ ಟೈಮಲ್ಲಿ ಸುಮಾರು 1.5 ಲಕ್ಷ 2 ಲಕ್ಷ ನಮ್ಮಲ್ಲೇ, ಇದು ಯಾವುದೇ ಒಬ್ಬ ರಾಜಕೀಯದ ಬಣ್ಣ ಕಟ್ಟದೆ ಎಲ್ಲ ಪಕ್ಷದ ಜನರು, ತಿಂಡ್ಲು ಗ್ರಾಮದ ಎಲ್ಲ ಪಕ್ಷದ ಯುವಕರು, ಇವರು ಯಾವ ಈ ಪಕ್ಷ ಆ ಪಕ್ಷ ಅಂತ ಭೇದ ಮಾಡದೆ ಎಲ್ಲ ಮಕ್ಕಳು ಎಲ್ಲ ಯುವಕರು ಸೇರಿ ಈ ಕೆಲಸನ ಮಾಡ್ತಾ ಇರೋದು ಅದೊಂದು ನಿಜವಾಗ್ಲೂ ಪ್ರಶಂಸನೀಯ. ಯಾಕಂದರೆ ಎಲ್ರಿಗೂ ಅವ್ರದ್ದೇ ಆದ ಪಕ್ಷ ಇನ್ನೊಂದು ಅಂತ ಎಲ್ಲ ಇರುತ್ತೆ, ಆದರೆ ಅದನ್ನೆಲ್ಲ ಮರೆತು ನಾವೆಲ್ಲ ಒಂದೇ, ನಾವು ತಿಂಡ್ಲು ಗ್ರೂಪು, ನಾವು ಜನಗಳ ಸೇವೆ ಮಾಡಬೇಕು, ಇದೇ ನಮ್ಮ ಗುರಿ ಅಂತ ಉದ್ದೇಶ ಅಂತ ಇಟ್ಕೊಂಡು ಇವತ್ತಿನ ದಿನ ಅದು ಒಂದು ಟ್ರಸ್ಟಾಗಿ ಬೆಳೆದಿದೆ. ಅದಲ್ಲದೆ ಯಾರು ಈ ನಮ್ಮ ತಿಂಡ್ಲು ಸರೌಂಡಿಂಗ್ 5 ಕಿಲೋಮೀಟರ್ ರೇಡಿಯಸಲ್ಲಿ ಅಂತ ಹೇಳಿದ್ದೆ, ಈಗ ಸುಮಾರು 10-15 ಕಿಲೋಮೀಟರ್ ದೂರದಲ್ಲಿರುವಂಥ ಊರುಗಳು ಬೆಂಗಳೂರಲ್ಲಿ ಬೇರೆ ಬೇರೆ ಭಾಗದಲ್ಲಿರೋವಂಥವ್ರೂ ಏನೇ ಕಷ್ಟ ಇದ್ರೂ ಫಸ್ಟು ತಿಂಡ್ಲು ಬಾಯ್ಸ್ಗೆ ಕರೆ ಮಾಡೋಣ, ಹೇಳೋಣ, ನಮಗೆ ಯಾವುದೇ ರೀತಿಯಾದ ಒಂದು ಸಹಾಯ ಸಿಗ್ಬೋದು ಅನ್ನೋ ಒಂದು ಆಶಾಭಾವನೆಯಿಂದ ಮಾಡ್ತಾ ಇದ್ದಾರೆ. ನಾವು ಸಾಕಷ್ಟು ಅದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಅವ್ರಿಗೆ ಸಹಾಯಗಳನ್ನು ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕದ ಜನರು, ಬೇರೆ ರಾಜ್ಯದ ಜನರು ಎಲ್ಲರೂ ಬಂದು ಇಲ್ಲಿ ಬಾಡಿಗೆಗಳು ಕಟ್ಟೋದಕ್ಕೂ ಸಹ ಕಷ್ಟ ಆಗಿ ಜನಜೀವನ ಬಹಳ ಅಸ್ತವ್ಯಸ್ತವಾಗಿರೋ ಇಂಥ ಸಂದರ್ಭದಲ್ಲಿ ಇನ್ನೂ ಬಹಳಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಮನೋಭಾವದಿಂದ ಎಲ್ಲರೂ ಇದನ್ನು ಟ್ರಸ್ಟಾಗಿ ಮಾಡಿ ಎಲ್ಲರೂ ಅದೇ ಒಂದು ಕಾರ್ಯೋನ್ಮುಖವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚು ಹೆಚ್ಚು ಹೆಸರಾಗಲಿ, ಹೆಚ್ಚು ಹೆಚ್ಚು ಬಡವರಿಗೆ ಹಾಗೂ ನೊಂದವರಿಗೆ ಆಸರೆಯಾಗಲಿ, ನಮ್ಮ ಈ ತಿಂಡ್ಲು ಗ್ರಾಮದ ಹೆಸರು ಇನ್ನಷ್ಟು ಬೆಳೀಲಿ, ಜನಗಳ ಸೇವೆಗೆ ಆಸರೆಯಾಗಲಿ ಅಂತ ನಾನು ಭಾವಿಸ್ತೀನಿ. ನಮ್ಮ ತಿಂಡ್ಲು ಬಾಯ್ಸ್ ಫೌಂಡೇಶನು ಈ ಮಟ್ಟಕ್ಕೆ ರಾಜ್ಯದಲ್ಲಿ ಬೆಳೆಯೋದಕ್ಕೆ ಕಾರಣದಂಥ ದಾನಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲೆಮರೆಕಾಯಿಯಾಗಿ ಕೆಲಸ ಮಾಡಿ ಸಹಾಯ ಮಾಡಿದಂಥವರಿದಾರಲ್ಲ, ಅವರಿಗೆ ನಮ್ಮ ತಿಂಡ್ಲು ಬಾಯ್ಸ್ ಫೌಂಡೇಶನಿಂದ, ನಮ್ಮ ತಿಂಡ್ಲು ಗ್ರಾಮದಿಂದ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಅವರಿಗೆ ಕೋಟಿ ಕೋಟಿ ಅನಂತ ಅನಂತ ವಂದನೆಗಳು. ನಮ್ಮ ಈ ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ತಿಂಡು ಬಾಯ್ಸ್.